ನಿಮಗೆ ಸ್ವಲ್ಪ ನಿದ್ದೆ ಬಂದಿದೆ, ನಿನ್ನೆ 16 ಅಂತ ಹೇಳಿದ್ದೀರಿ, ಇವತ್ತು 16. ಹಾಕೋ ನನ್ನ ಶಿಷ್ಯ ನೀನು. ಈಗೆಲ್ಲ ಗುರುಗಳೇ ಸ್ವಲ್ಪ ಬುದ್ಧಿ ಬಂದ ಮೇಲೆ ಶಿಷ್ಯ ಗುರುಗಳೇ ಹೇಳಿದ್ದೆಲ್ಲ ಹೌದು ಅಂತ ಹೇಳುದಲ್ಲ. ಅವಾಗ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾದ್ರೂ ಗುರುಗಳು, ನಿಮಗೆ ಪಾಠ ಮಾಡಿ ಅಭ್ಯಾಸ ಉಂಟಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾದ ಗುರುಗಳ ಕೆಲವೊಮ್ಮೆ ತಪ್ಪಿಡ್ತಾರೆ. ಕಾಡಿನಲ್ಲಿ ಋಷಿ ಮುನಿಗಳು ಯಮನಿಯ ಮಗಳೊಂದಿಗೆ ವಿಹರಿಸುತ್ತಿದ್ದರು. ಎಲ್ಲ ಋಷಿ ಮುನಿಗಳು ಯಮನಿಯ ಮಗಳೊಂದಿಗೆ ವಿಹರಿಸುದ. ಅವಾಗ ಅವ ಹೇಳಿದನಂತೆ ಪ್ರೌಢ ವಿದ್ಯಾರ್ಥಿ, ಕಾಡಿನಲ್ಲಿ ಋಷಿ ಮುನಿಗಳು ಯಮ ನಿಯಮಗಳೊಂದಿಗೆ ವಿಹರಿಸುತ್ತಿದ್ದರು. ಅದು ಗೀಟು ಹೀಗಾಗಿದೆ. ಈ ಪದಚ್ಛೇದ ಮಾಡುವಾಗ ಆ ಗೀತನ್ನೇ ತೆಕ್ಕೊಳ್ಳುದಲ್ಲ. ಒಬ್ಬ ಹೆಡ್ಡನಾದವ ಹಾಡುವಾಗ ಹೇಳಿದನಂತೆ, ಬೇರೆನೆಲ್ಲ ದಂತಿಗಳು ಅಂತ ಇತ್ತು ಯುದ್ಧಕ್ಕೆ ಹೊರಡುವಾಗ. ಅವರಿಗೆ ದಂತಿಗಳು ಅಂದ್ರೆ ಆನೆ ಅಂತ ಗೊತ್ತಿಲ್ಲ, ದಂಪತಿಗಳು ಅಂತ ಓದಿದ. ಯುದ್ಧಕ್ಕೆ ಹೊರಡುವಾಗ ದಂಪತಿಗಳು ಯಾಕೆ ಇರೋದು? ಹಾಗೆ ಯಾವುದು ಗುರುವಾಕ್ಯ? ನಾನು ಪ್ರಾಕ್ತನ ವಿದ್ಯಾರ್ಥಿಯಲ್ಲೋ, ಹಳೆ ವಿದ್ಯಾರ್ಥಿಯಲ್ಲೋ, ನನಗೂ ಸ್ವಲ್ಪ ನಿಮ್ಮಷ್ಟು ಗೊತ್ತಿಲ್ಲದಿದ್ರು ನೀವು ಹೇಳಿದ್ದು ಕೆಲವು ನೆನಪುಂಟು. ಹಾಗೆ ನಾನು ನೆನಪಿಸುವುದು ಭೀಷ್ಮ, ನಿನ್ನ ಹಾಗೆ ನಾನು ಒಂದು ಕತೆ ಹೇಳ್ಬೋದು. ಹೇಳಿ, ಕೇಳುವ. ಯಾಕೆಂದ್ರೆ ವಿದ್ಯಾರ್ಥಿ ಬೆಳೆದ ಹಾಗೆ ಅವನ ಬುದ್ಧಿ ಬೆಳೆಯುತ್ತದೆ, ಗುರುವೇ ಹೇಳಿದ ತಪ್ಪುಗಳನ್ನು ಎತ್ತಿ ತೋರಿಸ್ತಾನೆ ಅಂತ ನೀನು ಹೇಳೋದು ನನಗೆ. ನೀನೀಗ ಬುದ್ಧಿವಂತನಾಗಿದ್ದಿ ಅಂತ ನಾನು ಹೇಳೋದೇನು ಗೊತ್ತಾ? ಒಬ್ಬ ತಂದೆ ತಾಯಿಯ ಮಗುವಿನಲ್ಲಿ ಹೇಳಿದ್ರಂತೆ, ಹೋಗಪ್ಪ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ತಗೊಂಡು ಬಾ ಅಂತ. ಇವ ಹೋಗುವ ಆವೇಶದಲ್ಲಿ ತಾನು ಬಹಳ ಬುದ್ಧಿವಂತರಾಗಿ ನಡೀತಾ ಹೋಗೋ ಹೊಂಡಕ್ಕೆ ಬಿದ್ದ. ಹೇಳುವಾಗ ಈ ಬಾಯ್ಪಾಠ ಹೇಳ್ತಾ ಇದ್ದ, ಮೆಣಸು ಜೀರಿಗೆ, ಮೆಣಸು ಜೀರಿಗೆ, ಮೇಣ ಸೂಜೀರಿಗೆ, ಮೇಣ ಸೂಜೀರಿಗೆ ಆಯ್ತು. ಇವ ಅಂಗಡಿ ಹೋಗಿ ಕೇಳಿದ್ದು ಮೇಣ ಸೂಜೀರಿಗೆ. ಅಂಗಡಿಯವರು ಎರಡು ಬಗೆ ಕೊಟ್ರು, ಮೇಣ ಮತ್ತು ಸೂಜಿ. ರಿಗೆ ಅಂದ್ರೆ ಏನು ಗೊತ್ತಿಲ್ಲ. ನೀನ್ ಅಂತ ವಿದ್ಯಾರ್ಥಿಯಾಗಿದ್ದೀಗ ನೀನು ನಿನ್ನ ನಡವಳಿಕೆಯಲ್ಲಿ ತಪ್ಪಿ ಹೋಗಿದ್ದಿ, ಅಡ್ಡ ಅಡ್ಡ ಬಿದ್ದು ಹೋಗಿದ್ದಿ. ನೀನು ಅಂಬಾ ಪ್ರಕರಣದಲ್ಲಿ ದಾರಿ ತಪ್ಪಿ ಹೋದದ್ದು ನೀನು ಆ ಹುಡುಗನ ಹಾಗೆ. ಈಗ ನೀನು ಹೇಳುವ ಕೆಲವು ವಿಷಯ ಉಂಟಲ್ಲ, ಇದು ಗುರುಗಳಿಗೆ ಹೇಳುವುದಲ್ಲ. ನೀನು ನೀನು ತಪ್ಪಿ ಏನೋ ಹೇಳ್ತಾ ಇರುವುದು ಗುರುಗಳೇ. ಆದ್ದರಿಂದ ಹೇಳ್ತೇನೆ ನಿನಗೆ, ಸರಿ ನೀವು ಹೇಳಿದ್ದನ್ನು ಒಪ್ಪಿದೆ. ಮೆಣಸು ಮತ್ತು ಜೀರಿಗೆ ಆಗಬೇಕು. ಹೌದು, ಮೇಣ ಸೂಜಿ ರೀಗೆ ಅಂತ ಹೇಳಿದ. ಅವನಿಗೆ ರೀಗೆ ಅಂದ್ರೆ ಎಂತದಂತ ಗೊತ್ತಾಗ್ಲಿಲ್ಲ. ಮೆಣಸು ಮತ್ತು ಸೂಜಿಯನ್ನು ಕೊಟ್ಟ. ಹಾಗೆಂತ ಸೂಜಿಯನ್ನು ಪದಾರ್ಥಕ್ಕೆ ಹಾಕಲಿಕ್ಕೆ ಆಗುದಿಲ್ಲಲ್ಲ ತಂದು. ಅದಕ್ಕೆ ಪದಾರ್ಥಕ್ಕೆ ಅಂತ ಅವ ಹೇಳಲಿಲ್ಲಲ್ಲ ಅಲ್ಲಿ. ಅಲ್ಲಲ್ಲ, ಅವ ಹೇಳಲಿಲ್ಲ. ಹೇಳಿಕೊಟ್ಟ ಮೆಣಸು ಮತ್ತು ಜೀರಿಗೆ, ಜೀರಿಗೆ ಬದಲಿಗೆ ಸೂಜಿಯನ್ನು ಹಾಕಲಿಕ್ಕೆ ಆಗುದಿಲ್ಲಲ್ಲ. ನೀನು ನನ್ನನ್ನು ಪರೋಕ್ಷವಾಗಿ ಎಚ್ಚರಿಸ್ತಾ ಇದ್ದೆ, ನನಗೆ ಗೊತ್ತಾಗ್ತದೆ ನೀನು ಬುದ್ಧಿವಂತನಾಗಿದ್ದಿ, ನಾನು ಹೆಡ್ಡನಾಗಿದ್ದೇನೆ, ನಾನು ಹೇಳಿಕೊಟ್ಟದ್ದೇ ಅಲ್ಲ ಈಗ ಅಂತ ನೀನು ಹೇಳಿದ್ದಕ್ಕೆ ಹೇಳಿದ್ದು. ಕೆಲವು ಮಂದಿ ಶಿಷ್ಯರು ಗುರು ಹೇಳಿದ್ದೇ ಮಾನ್ಯ ಅಲ್ಲ ಅಂತ ತಮ್ಮ ದಾರಿಯನ್ನು ತಾವು ಹಿಡಿದು ಹೋಗುವಾಗ ಹೊಂಡಕ್ಕೆ ಬೀಳ್ತಾರೆ. ಹೇಳುವಾಗ ಮೆಣಸು ಜೀರಿಗೆ ಹೋಗಿ ಮೆಣಸು ಜೀರಿಗೆ ಆಗ್ತದೆ. ಆದ್ದರಿಂದ ನೀನು ನನಗೆ ಮಾರ್ಗದರ್ಶನ ಮಾಡುವಾಗ, ಈಗೋ ಗುರುವಿನ ದೊಡ್ಡವ ತಂದೆಯೋ ತಂದೆಯಿಂದ ದೊಡ್ಡವ ಗುರುವೋ, ಅದು ಇನ್ನೂ ಇತ್ಯರ್ಥ ಆಗಲಿಲ್ಲ. ಬಹಳಷ್ಟು ದೊಡ್ಡ ವಿಚಾರ. ನಾನು ಹೇಳಿದ್ದು ನೀನು ತಂದೆಯ ಮಾರ್ಗವನ್ನೇ ಹಿಡ್ಕೊಂಡು ಹೋಗುವಾಗ ಗುರುವಿನ ಮಾರ್ಗವನ್ನು ತ್ಯಜಿಸಬೇಡ ಅಂತ ನಾನು ಹೇಳಿದ್ದು. ಅದಕ್ಕೆ ನಿನ್ನ ಆಕ್ಷೇಪ ಏನು ಅಂತಂದ್ರೆ ಆಗುವುದಿಲ್ಲ ಅಂತ. ಅಲ್ವಾ ಅಲ್ವಾ? ಹಾಗಾದ್ರೆ ನೀನು ಈಗ ತುಲನಾತ್ಮಕವಾಗಿ ತಂದೆ ದೊಡ್ಡವ ನೀವು ಸಣ್ಣವರು ಅಂತ ಹೇಳುವುದಕ್ಕೆ ತೊಡಗಿದ್ದೆ. ಅಲ್ಲ, ಇಬ್ರು ದೊಡ್ಡವರೇ. ಆದ್ರೆ ನನ್ನನ್ನು ಸಣ್ಣ ಮಾಡೋದಕ್ಕೆ ಬೇಕಾದ ಕೆಲವು ನನ್ನ ಪಾಠವನ್ನೇ ನೀನು ನನಗೆ ತಿರುಗಿಸಿ ಕೊಡ್ತಾ. ಈಗ ಈ ಗುರು ಸಣ್ಣವನಾಗುವವನಲ್ಲ, ಇವನ ವಾಕ್ಯ ಗುರು ವಾಕ್ಯವೇ. ಈಗ ಹಿಡಿಯ ನಮ್ಮ ಮಾತೆ ಮೀರ್ತಾ ಹೋದ್ರೆ ಈ ಪ್ರಕರಣ ಇತ್ಯರ್ಥವಾಗ್ಲಿಕ್ಕಿಲ್ಲ. ಆದ್ದರಿಂದ ನೀನಿವತ್ತು ಆ ಅಂಬೆಯನ್ನು ಸ್ವೀಕರಿಸುವುದಿಲ್ಲ ಅಂತಂದ್ರೆ ನನ್ನ ಮಾತಿಗೆ ಒಡಂಬಡುವುದಿಲ್ಲ ಅನ್ನರ್ಥ. ಅಂದ್ರೆ ಗುರುವಿನ ವಾಕ್ಯವನ್ನು ನೀನು ತಿರಸ್ಕರಿಸ್ತಾ ಇದ್ದಿ. ಆ ತಿರಸ್ಕಾರಕ್ಕೆ ನಾನು ತಕ್ಕ ಶಾಸ್ತಿ ಮಾಡಬೇಕಾದ್ದು ಧರ್ಮ. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣ ಏನು, ಯಾವುದು ಸರಿ ಯಾವುದು ತಪ್ಪು ಎಂಬುದು ನಮ್ಮ ಮಾತಿನಿಂದ ಇತ್ಯರ್ಥ ಆಗುವುದಿಲ್ಲಲ್ಲ. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಾವು ಇಬ್ರು ಹೋರಾಟ ನಡೆಸಬೇಕು, ಯುದ್ಧ ಮಾಡಬೇಕು. ಆ ಯುದ್ಧದಲ್ಲಿ ಯಾರು ಸೋತರು ಅವರ ಪಕ್ಷ ಸೋತಿತ್ತು ಅಂತ ತೀರ್ಮಾನಿಸಬೇಕು. ಅದಕ್ಕಾಗಿ ಹಿಡಿಯ ಧನುಸನ್ನು ಹಿಡಿಯ ಸಿದ್ಧರ
ನಾನು ನೀವು ಹೇಳಿದ್ದು ಕೇಳುವುದಿಲ್ಲ ಅಂತ ಹೇಳುವ ಜನವ ಗುರುವೇ ಗುರುವೇ ಏನು ಹೇಳಿದ್ರು ಇವ ಕೇಳುವುದಿಲ್ಲ ಅಂತ ನಾಳೆ ನೀವು ಹೇಳಬಾರ್ದು. ನೀವು ಹೇಳಿದ್ದು ಕೇಳುವುದಿಲ್ಲ ಅಂತ ನನಗೆ ಹಠವೇ ಇಲ್ಲ. ಅರೆ ಪಿಡಿ ಪಿಡಿ ಧನುವ, ನಾ ಹೇಳಿದ್ದು ಕೇಳ್ತೇನೆ, ಅದು ಒಪ್ಪಿದೆ ಒಪ್ಪಿದೆ ಹಿಡಿದ. ಆದರೆ ನಿಮ್ಮ ವರಿಷ್ಠತೆ, ನಿಮ್ಮ ಯೋಗ್ಯತೆ ನನಗೆ ಗೊತ್ತುಂಟು ಗುರುಗಳೇ. ನಿಮ್ಮ ಶ್ರೇಷ್ಠತ್ವ ಗೊತ್ತುಂಟು, ಜ್ಯೇಷ್ಠತ್ವ ಗೊತ್ತುಂಟು. ನೀವು ಹೇಳಿದ ಕೂಡಲೇ ಹೊಡಿವಾಗಲೆ ಅಂತ ಹೊಡಿದಕ್ಕೆ ನಾನು ನಿಮ್ಮ ಶಿಷ್ಯರು ಹಾಗೆ ಹೊಡೆದೆ. ಯಾರನ್ನು ಎಲ್ಲಿ ಎಷ್ಟೊತ್ತಿಗೆ ಗೌರವಿಸಬೇಕು ಅಂತ ನಮಗೆ ಗೊತ್ತಿಲ್ವೋ, ಹಾಗಾದ ಕಾರಣ ಹಸ್ತಿನಾವತಿಯಿಂದ ರಥವನ್ನು ತರಿಸಿದ್ದೇನೆ ಗುರುಗಳೇ. ಇದು ಧನುಷರವನ್ನು ಪಾಲ ಮೊದಲಿಟ್ಟಿದ್ದೆ ಗುರುವೆ. ನಿನ್ನಳು ಸಮರಗೈಯುವೆ, ಗೆಲುವಾಗುವಂದದಿ ಹರಸಬೇಕು ನನ್ನನ್ನು, ಮಂತ್ರಾಕ್ಷತೆಯೊಂದಿಗೆ ಎತ್ತಿಕೊಡಬೇಕು ನೀವು, ಇಲ್ಲದಿದ್ದ ಯುದ್ಧ ಇಲ್ಲ. ಇನ್ನೂ ನೀನು ಬುದ್ಧಿ ಕೆಟ್ಟಿಲ್ಲ ಅಂತ ಈಗ ಗೊತ್ತಾಗ್ತದೆ ನನಗೆ. ಯಾಕೆಂದ್ರೆ ಗುರುವಿನ ಮುಂದೆ ಶಸ್ತ್ರಾಸ್ತ್ರಗಳನ್ನಿಟ್ಟು ಶಾಸ್ತ್ರಾಂಗವರಾಗಿ ನನ್ನನ್ನು ಜಯಿಸುವಂತೆ ಹರಸಬೇಕು ಅಂತ ಕೇಳ್ತಾ ಇದೆಯಲ್ಲ. ಯಾವ ಗುರುವಿಂದಾಗಲಿ ನಾವು ಪಡೆದ ವಿದ್ಯೆಯನ್ನು ಅವನಲ್ಲೇ ಮತ್ತೆ ಪುನಃ ವ್ಯವಹರಿಸುವಾಗ ಮಾತಿನಲ್ಲಾಗಲಿ ಕೃತಿಯಲ್ಲಾಗಲಿ ಅವನು ಸಾಷ್ಟಾಂಗ ಎರಗಿ ಅವನಿಂದ ಅಪ್ಪಣೆ ಪಡೆಯಬೇಕು. ಅಪ್ಪಣೆ ಪಡೆಯಲಿಲ್ಲ ಅಂತ ಆದರೆ ಶಾಪ ಶಾಪ ಕೊಡಬಹುದು. ನೀನು ನನ್ನ ಕಾಲಿಗೆ ಎರಗಿದ್ದರಿಂದ ಆಯಿತು, ಉದ್ದಟನಾಗಿ ವರ್ತಿಸ್ತಾ ಇದ್ರೆ ಶಾಪ ಕೊಡ್ತಿದ್ದೆ, ಶಾಪವೇ ಕೊಟ್ಟು ಬಿಡ್ತಿದ್ದೆ. ಆದರೆ ನಿನ್ನ ಈ ಭಕ್ತಿಯನ್ನು ಕಂಡು ನನ್ನ ಮನಸ್ಸು ಕರಗಿ ಹೋಗಿದೆ. ನಿನಗೆ ಜಯ ಅರಿನು ನಿನ್ನಂತೆ ಸಗುಬರು ಯಾರಿವರಯ್ಯ. ಭೀಷ್ಮ ಯುದ್ಧ ಆಗಬೇಕಿನ್ನು. ಅಲ್ಲ ಸರಿ, ನಿಮಗೆ ರಥ ಏನು? ನಿನಗೆ ಹಸ್ತಿನಾವತಿಯಿಂದ ಬರಬೇಕು. ಹೌದು, ಯಾರೋ ಬಡಗಿ ಮಾಡಿದ್ದು. ಹೌದು, ಅಲ್ಲ ಯಾವ ಶಿಲ್ಪಿ ಮಾಡಿದ್ದು? ನಿನ್ನ ಆ ರಥಗಳೆಲ್ಲ ಬಂದ್ರೆ ಇಲ್ಲಿ ಸಾಕಾಗುವುದಿಲ್ಲ. ನನಗೆ ಭೂಮಿಯೇ ರಥ, ಚತುರ್ವೇದಗಳೇ ಕುದುರೆಗಳು, ವಾಯುವೇ ಸಾರಥಿ, ಆ ನನ್ನ ಧ್ವಜವೆಲ್ಲ ನೋಡಿದೆಯೋ, ಬೆಳ್ಳಗೆ 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 ಆಗಿ ನಿನ್ನ ರಥದ ಬಣ್ಣವನ್ನು ಮೀರಿಸುವಂತಹ ದಿವ್ಯಾನುಗ್ರಹದಿಂದ ಪಡೆದಂತಹ ರಥವನ್ನು ಮಾಡಿದ್ದೇನೆ. ಆ ರಥದ ಮೇಲೆ ನಿಂತು ಗಾಯತ್ರಿ ಸಾವಿತ್ರಿ ಸರಸ್ವತಿ ಮಂತ್ರಗಳಿಂದ ವಾಗೆಯನ್ನೇ ಸಿದ್ಧಪಡಿಸಿ ಆ ರಥವನ್ನು ಜಗ್ಗುವುದಕ್ಕೆ ಬೇಕಾಗಿ ಮಾಡಿಕೊಟ್ಟಿದ್ದೇನೆ. ಆಗಲಿ ಯುದ್ಧ, ಹಿಂದೆ ಏನು ನಡೆದಿದೆ ಗೊತ್ತಾಗಿದೆ? ಕೈಯಲ್ಲಿ ಪರಶುವನ್ನು ಧನುಸನ್ನು ಹಿಡಿದು 21 ಬಾರಿ ಜಗತ್ತನ್ನು ಸುತ್ತಿ ಎಲ್ಲರನ್ನು ಕೊಂದು ಕಳೆದವನು ನಾನು. ಮತ್ತೆ ನಿನ್ನಂತ ಒಬ್ಬ ಕ್ಷತ್ರಿಯ ಏನೋ ಮಹಾ, ಆದ್ದರಿಂದ ಎಚ್ಚರಿಕೆ ಎಚ್ಚರಿಕೆ ಜಾಗ್ರತೆ ಅಂತ ಹೇಳ್ತಾ ಇದ್ದೆ. ಕುಳಿತವರು ಮತ್ತು ಬಾಸಿಂಗ ಕಟ್ಟಿಕೊಂಡವರು ಬದುಕಿ ಉಳಿದಿದ್ದಾರಂತೆ. ಕೆಲವರು ಮದುವೆಯ ಮಧ್ಯದಲ್ಲಿ ಇದ್ದರು, ಮದುವೆ ಆಗುವವರನ್ನೆಲ್ಲ ಕೊಲ್ಲಲಿಲ್ಲ. ಹಾಗಾದ್ರೆ ಯಾರು ಧರ್ಮಾತ್ಮರಿದ್ದಾರೆ, ಯಾರು ಶಿಷ್ಟರಿದ್ದಾರೆ ಅಂತವರ ತಲೆ ಕಡಿಬೇಕು ಅಂತ ನಿಮ್ಮ ಸಂಕಲ್ಪ ಇಲ್ಲಲ್ಲ. ಶಿವನವರು ಭಂಗ ಆದ ಹೊತ್ತಿಗೆ ನೀವು 22ನೇ ತಿರುಗಾಟ ಹೊರಟವರಂತೆ. ರಾಮಚಂದ್ರಮ ಹೌದು, ವೈಷ್ಣವ ಶಕ್ತಿಯನ್ನೇ ಅವನಲ್ಲಿ ನಿಕ್ಷೇಪಗೊಳಿಸಿದ್ರಂತೆ. ಓ, ನಾವಿಬ್ರು ಬೇಕಾಗಿಲ್ಲ, ಹಾಗಾದ್ರೆ ಧರ್ಮದ ಸಂಸ್ಥಾಪನೆಗೆ ಬೇಕಾಗಿ ಒಂದು ಧನುಸ್ಸು ಮುರಿದ್ರೂ ನಿಮ್ಮದು ಆಕ್ಷೇಪ ಇಲ್ಲ, ನೀವೇ ಶಕ್ತಿಯನ್ನು ಕೊಡ್ತೀರಿ.
ಬಹುಶಃ ಇದು 23ನೇ ತಿರುಗಾಟ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹುಟ್ಟುವ ಮೊದಲಿನ ಇತಿಹಾಸವನ್ನು ಹೇಳ್ತೀರಿ, ಕತೆ ಹೇಳ್ತೀರಿ. ರಾಮದೇವರನ್ನು ಬಿಟ್ಟರೆ ಒಬ್ಬ ಕ್ಷತ್ರಿಯನನ್ನು ಅಂಗೀಕರಿಸಿದ್ದು ನನ್ನನ್ನಲ್ವ ನೀವು? ಬೇರೆ ಯಾವ ಕ್ಷತ್ರಿಯನನ್ನು ನೀವು ಅಂಗೀಕರಿಸಲಿಲ್ಲ. ನಮ್ಮ ಅಮ್ಮನಿಗೂ ಇದ್ದದ್ದು ಅಭಿನವ ರಾಮ ನಾನಾಗಬೇಕು ಅಂತ. ಗುರುಗಳೇ, ಏನು ವೃತಸ್ಥನಿದ್ದೇನೆ ಈಗಲೂ ನಾನು ಎತ್ತಿ ಹಿಡಿದದ್ದು ನಿಮಗೆ ಹೊಡಿಲಿಕ್ಕಲ್ಲ, ಬಡಿಲಿಕ್ಕಲ್ಲ. ನನ್ನಲ್ಲಿ ಧರ್ಮ ಇದೆ, ನನ್ನಲ್ಲಿ ನಿಷ್ಠೆ ಇದೆ, ಸನಾತನಿಕೆ ಇದೆ ಎಂಬ ವಿಶ್ವಾಸ ನನಗುಂಟು. ಜನಿಸಲಿಲ್ಲ ಭೀಷ್ಮ. ಹಿಂದೆ ಭೀಷ್ಮ ಇರುತ್ತಿದ್ರೆ ನಿಮ್ಮ ತಿರುಗಾಟಕ್ಕೆ ಅರ್ಥ ಇರ್ತಿರ್ಲಿಲ್ಲ, ಮೌಲ್ಯ ಇರ್ತಿಲ್ಲ. ನಾನು ಮಾಡ್ತಿದ್ದೆ ಅದನ್ನು. ಈಗಲೂ ನಾನಿರುವಾಗ ನಿಮ್ಮ ಇನ್ನೊಂದು ತಿರುಗಾಟ ಮಾಡ್ಲಿಕ್ಕೆ ನಾನು ಬದುಕಿ ಬಿಡ್ಲಿಕ್ಕಿಲ್ಲ. ನಾ ಇಚ್ಛಾಮರಣಿ, ವಿಶ್ವಾಸ ಉಂಟು. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಆಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಅದಕ್ಕೆ ಬೇಕಾಗಿ ಯಾವ ದಾಕ್ಷಿಣ್ಯವೂ ಇಲ್ಲದೆ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಶಿಷ್ಯ ಪೂಜ್ಯರೇ, ಓ ನನ್ನ ಪರಮ ಶಿಷ್ಯ, ಧನ್ಯನಾದೆ ಮಗು, ಧನ್ಯನಾದೆ. ನಾನು ಕಲಿಸಿದ ವಿದ್ಯೆ ನಿನ್ನ ಮೂಲಕ ಇವತ್ತು ಜಗತ್ತಿನಲ್ಲೇ ನಿನ್ನನ್ನು ಪ್ರಸಿದ್ಧಿಗೆ ತಂದಿತ್ತು. ಬಹುಶಃ ನಾನು ಕಲಿಸಿದ ಅಷ್ಟಲ್ಲಪ್ಪ, ಅದು ಎಂಥದ್ದು ನೀನು ಮೇಲೆತ್ತಿದ್ದು ನನಗೆ ಹೊಡಿಲಿಕ್ಕೆ? ಪ್ರಸ್ವಾಪನ ಅಂತೇನೋ ಹೇಳಿದರು. ಯಾರೋ ಹೇಳಿದ್ರು, ಕೇಳಿದ ಹಾಗಾಯ್ತು. ನಿನಗೆ ಮಾತ್ರವೋ ನನಗೂ ಎಂಥದ್ದು ಗೊತ್ತಿಲ್ಲ. ಪ್ರಯೋಗಿಸಬೇಡ, ಪ್ರಯೋಗಿಸಬೇಡ. ಚಿನ್ಮಯಾತ್ಮಕ ಕೇಳು ಅಂತ ಹೇಳಿದ ಕಾರಣ ಅದು ನಿಮಗೆ, ನನಗಲ್ಲ. ಅದನ್ನು ನೀನು ಪ್ರಯೋಗ ಮಾಡಿ ಬಿಡ್ತಿದ್ರೆ ನಾನು ಸ್ಮೃತಿ ತಪ್ಪಿ ಬಿದ್ದು ಹೋಗಬೇಕಾಗುತ್ತಿತ್ತು, ಮತ್ತೆ ನೀನೇ ನನ್ನನ್ನು ಬದುಕಿಸಬೇಕಾಗುತ್ತಿತ್ತು. ನೀನು ಪ್ರಯೋಗ ಮಾಡಲಿಲ್ಲ. ಯಾಕೆ? ನಿನಗೆ ಆಕಾಶದಿಂದ ಯಾರೋ ಹೇಳಿದರು, ನಾರಾದರೂ ಬಂದರಲ್ಲ. ಹೌದು, ಅಷ್ಟು ಮಾತ್ರ ಅಲ್ಲ, ನಮ್ಮ ಹಿಂದಿನ ಪರಂಪರೆಯವರು ರುಚಿಕರು ಜಮದಗ್ನಿ ಅವರೆಲ್ಲ ಆಕಾಶದಲ್ಲಿ ನಿಂತು ರಾಮ ಯಾಕೆ ನೀನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಯುದ್ಧ ಸಾಕು ಮಾಡು, ನಿಲ್ಲಿಸುವುದಾಗಾದ್ರೆ ಯುದ್ಧ ಸಾಕು. ಯಾಕೆಂದ್ರೆ ಈಗಲೇ ಬಹಳ ಹೊತ್ತಾಯಿತು, 28 ದಿವಸ. ಇದು ಯಥಾರ್ಥಕ್ಕಾದ್ರೆ ನೋಡೋವರಿದ್ದಾರಲ್ಲ ಅಂತ ನಾವು 23 ದಿವಸ ಮುಂದುವರಿಸಿದ್ದೀವಿ. 23 ದಿನದ ಯುದ್ಧದಲ್ಲಿ ಆಕಾಶದಲ್ಲಿ ದೇವತೆಗಳು ಋಷಿಗಳು ಈ ಯುದ್ಧವನ್ನು ನೋಡ್ತಾ ನಿಂತರು. ಆದ್ರಿಂದ ನಮಗೆ ಸಂತೋಷ ಆಯ್ತು. ನಮ್ಮ ಯುದ್ಧ ತಂತ್ರ ಏನೇನಿದೆ ಗುರು ಶಿಷ್ಯರದ್ದು ಪ್ರಯೋಗ ಮಾಡಿದ್ದೇವೆ ನಾವು. ಸತ್ಯ ಹೇಳ್ತೇನೆ, ನಿನ್ನ ದುರಕಾನು ಮೆಚ್ಚಿದೆ. ಅಲ್ಲ, ನಾನು ಸ್ವಲ್ಪ ಮಾತಾಡಿದ್ದೆ ಯಾಕೆ ಗೊತ್ತುಂಟ? ನಿಮ್ಮ ಹತ್ರ ವಿಷಯ ತೆಕ್ಕೊಂಡು ಬೇರೆಯವರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ಬೇಕಲ್ಲ. ಅದು ಒಳ್ಳೇದು, ಅದು ಒಳ್ಳೇದು. ಯಾಕೆಂದ್ರೆ ನಮ್ಮಷ್ಟು ಕಾಲ ಅಲ್ಲ, ನಮ್ಮಿಂದ ಹೆಚ್ಚು ಕಾಲ ಬದುಕುವವರು ನೀವು. ನಾವು ನಾಳೆ ಇಲ್ಲ ಅಂತಾದಾಗ ನೀವೇ ಮತ್ತೆ ಹೇಳಿಕ್ಕಿರು. ನಾವೆಲ್ಲ ನಿಮ್ಮ ಹತ್ರ ಬಂಡವಾಳ ವ್ಯಯಿಸುವುದು ಯಾಕೆಂದ್ರೆ ಜಮೆ ಆಗ್ತದೆ ಅಂತಲೇ ಬಂಡವಾಳ ಹುಡುದು. ಭೀಷ್ಮ ಜಿತೋಸ್ಮಿ, ಭೀಷ್ಮ ಜಿತೋಸ್ಮಿ ಸುಮಂದ ಬುದ್ಧಿ. ನಾನು ಮಂದ ಬುದ್ಧಿಯಾಗಿ ಹೋದೆ. ಇವಳನ್ನು ದೂರುವುದಲ್ಲ, ಪಾಪ ಬಂದು ಬಡಪಾಯಿ ಕೇಳಿಕೊಂಡ್ಲು. ಆದರೆ ಅವಳ ಪಕ್ಷದಲ್ಲಿ ನಿನ್ನ ವಿರುದ್ಧದ ನ್ಯಾಯ ಸಾಕಷ್ಟು ಬಲವಾಗಿತ್ತು. ಕಲ್ಲು ಕಟ್ಟಿಕೊಂಡು ದೋಣಿಯಲ್ಲಿ ದಾಟುವುದಕ್ಕೆ ಪ್ರಯತ್ನ ಪಟ್ಟ ಹಾಗಾಯ್ತು. ನಾನು ಹೇಳಲಿಲ್ಲ ನಿಮಗೆ ಬಲವಾಗಿಲ್ಲದ್ದರಿಂದ
ನಿಮಗೆ ಅವಮಾನ ಆದಿತ್ತು ಅಂತ ಹೇಳಲಿಲ್ಲ. ಕಲ್ಲಿನ ದೋಣಿಯಲ್ಲಿ ಕೂತ್ಕೊಳ್ಬೇಡಿ ಗುರುಗಳೇ ಅಂತ ಹೇಳಲಿಲ್ಲ. ನಿಮಗೆ ಯಾಕೆ ಅವಮಾನ ಮಾಡುದು ಅಂತ. ದೇವವ್ರತ, ಓ ಅಂತೂ ನಾನು ಕಲಿಸಿದ್ದನ್ನು ಮಾತ್ರವಲ್ಲದೆ ಮಿಕ್ಕಾದೆಷ್ಟೋ ವಿದ್ಯಾಭ್ಯಾಸ ಪಡೆದ ನೀನು ಯುದ್ಧ ಕ್ಷೇತ್ರದಲ್ಲಿ ಪ್ರಯೋಗ ಮಾಡಿದೆಯಲ್ಲ, ಗುರುಗಳ ವಿರೋಧವಾಗಿ ಮಾಡಿದ ಈ ಪ್ರಯೋಗದಿಂದ ಬಹಳ ಸಂತೋಷವಾಗಿದೆ. ನಾನು ಸಂತೋಷ ಪಟ್ಟಿದ್ದೇನೆ. ಗುರು ಶಿಷ್ಯನನ್ನು ಮೆಚ್ಚಿದ ಅಂತಂದ್ರೆ ಮತ್ತೆ ಅದರಿಂದ ದೊಡ್ಡ ಬೇರೆ ಪ್ರಶಸ್ತಿ ಬೇಕಾ ನಿನಗೆ? ಪ್ರಾಮಾಣಿಕವಾಗಿ ಹೇಳ್ತೇನೆ, ನನಗೂ ಒಮ್ಮೆ ಶುದ್ಧ ನೀರಿನಲ್ಲಿ ಕೈ ತೊಳಿಬೇಕು ಅಂತ ಇತ್ತು. ಯಾಕೆಂದ್ರೆ ರಾಜಾಂಗಣಕ್ಕವರಿಗೆ ಏಕಲವ್ಯನವನ್ನು ಒಂದು ಬಂತು ಬೊಬ್ಬೆ ಹಾಕಲಿಕ್ಕೆ ತೊಡಗಿದ್ದಾರೆ. ಹಾಗಾದ್ರೆ ಎಲ್ಲಿ ಕೈ ತೊಳ್ಕೊಳ್ಳೋದು? ಗಂಗೆಯ ಮಗ ಗಂಗೆಯ ಮೂಲಕ್ಕೆ ಹೋಗಬೇಕಷ್ಟೇ. ಅದು ನೀವು ಈಗ ಅವಳು ಹೊರಟು ಹೋಗ್ತಾ ಇದ್ದಾಳೆ, ಅವಳಿಗೂ ಕಂಡಿದೆ ಇನ್ನು ಈ ಮಾರ್ಗದಿಂದ ಆಗುವುದಿಲ್ಲ ಅಂತ. ಯಾವ ಮಾರ್ಗಕ್ಕೋ ತಪಸ್ಸು ಮಾಡ್ತಾಳ, ಏನು ಮಾಡ್ತಾಳ, ಅಲ್ಲ ಕೆಲವ್ರಿಗೂ ಹೇಳ್ತಾರೆ ಬೆಂಕಿಗೆ ಹಾರ್ತಾಳ, ಇನ್ನು ಗೊತ್ತಿಲ್ಲ ನಮಗೆ. ಏನಾದರೂ ಮಾಡಿ ಅವಳು ಹೊರಟು ಹೋದಳು. ನೀನು ನಿಷ್ಕಲ್ಮಶ ವ್ಯಕ್ತಿ, ಹೋಗು ನೀನು ಮನೆಗೂ. ಗುರುಗಳೇ, ನನಗೆ ಈಗ ಧೈರ್ಯ ಆಯ್ತು ನೀವು ಹೇಳಿದ ಮೇಲೆ. ಇದು ಸನ್ನಿಧಾನ ಬಂದ್ರೆ ಒಂದು ಪಾದ ಪೂಜೆ ಉಂಟು ಅಂತ. ಅಯ್ಯ, ಪಾದ ಪೂಜೆ ಮಾಡಬಹುದಿತ್ತು, ನಾನು ಕತ್ತಲೆಗೆ ಎಲ್ಲಿಯೂ ನಿಲ್ಲುವುದಿಲ್ಲ. ಇವತ್ತು ಈಗ ಅಪರಾಹ್ನ ಆಯ್ತಲ್ಲ, ನಿನ್ನಲ್ಲಿ ಬಂದು ನೀನು ಅದ್ದೂರಿಯ ಪಾದ ಪೂಜೆ ಮಾಡಲಿಕ್ಕೆ ಹೊರಟ್ರೆ ಆ ಪಾದ ಪೂಜೆಯನ್ನು ಸ್ವೀಕರಿಸಿ ನನಗೇನು ಆಗಬೇಕಾಗಿಲ್ಲ. ಮತ್ತೆ ನಮ್ಮ ಪಾದ ಪೂಜೆಗೆ ಇಂತಿಷ್ಟು ಕೊಡಬೇಕು ಅಂತ ನಿರ್ಧಾರ ಇಲ್ಲ. ಕೊಟ್ಟಷ್ಟು ನಾವು ಗಂಟು ಕಟ್ಟಿಕೊಂಡು ಹೋಗೋ ಪದ್ಧತಿಯೂ ಇಲ್ಲ. ಹಸ್ತಿನಾವತಿಯಲ್ಲಿ ಕೊರತೆ ಇಲ್ಲ, ಹಾಗೆ ಅಂತ ಬಹಳಷ್ಟು ಕೊಡ್ತೇನೆ ಅಂತೂ ಅಲ್ಲ, ಒಂದು ಗೌರವ. ಹಾಗೆ ಬಂದ ಕಾರಣ ಒಂದು ಸನ್ಮಾನ ಮಾಡುವಂತ. ಹಾಗೆ ಬಂದ ಕಾರಣ ಅದೇ ವಿಶೇಷ. ಸತ್ಯಕ್ಕಾದ್ರೆ ಹೇಳಿ ಮಾಡಿ ಬರುವುದಕ್ಕಿಂತ ಬಂದಾಗ ಮಾಡುವ ಸನ್ಮಾನ ಬಹಳ ದೊಡ್ಡದು. ಅಯ್ಯೋ, ಕೆಲವರು ಸನ್ಮಾನ ಮಾಡಿಸಿಕೊಡ್ತಾರೆ, ಇಲ್ಲದೆ ಇದ್ದ ಸಾಧನೆಯನ್ನು ತಾನೇ ಒಕ್ಕಣೆ ಬರೆದು ಕೊಡ್ತಾರೆ. ಒಂದು ತನಗೆ ಸನ್ಮಾನ ಮಾಡಿ. ಹೌದಪ್ಪ, ಹೋಗಲಿ ಮಗು, ನೀನಂತೂ ನನ್ನ ಶಿಷ್ಯ, ನನ್ನ ಮಗನಿಗೆ ಸಮಾನ. ಆಯುರಾರೋಗ್ಯ ಮಸ್ತು, ಶ್ರೇಯೋಸ್ತು. ಧನ್ಯನಾದೆ, ಧನ್ಯನಾದೆ. ತ್ರಿಭುವನ ಶಂಕರಿ ಸರ್ವಲೋಕ ವಶಂಕರಿ ಸರ್ವ ಸ್ತ್ರೀ ಪುರುಷ ವಶಂಕರಿ ಅಮ್ಮ ಜಯ 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 ತು ನಮೋ ಜಯ ಜಯ ತು ನಮೋ ಜಯ ಜಯ ತು ನಮೋ ಶ್ರೀ ದುರ್ಗ ಪರಮೇಶ್ವರಿಗೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ಶ್ರೀಯುತ ಬಾಲಕೃಷ್ಣ ಉಡುಪಿಯವರು ಅಲ್ಲಿ ಹಿಂದುಗಡೆ ಕುಳಿತುಕೊಂಡು ಇಲ್ಲಿ ಮೇಲೆ ಅರ್ಥ ಹೇಳುವಂತ ಎಲ್ಲ ಕಲಾವಿದರ ಚಿತ್ರಗಳನ್ನು ಬಿಡಿಸಿ ಅಲ್ಲಿ ಅದನ್ನು ತಯಾರು ಮಾಡಿದ್ದಾರೆ. ಅವರು ಇಲ್ಲಿ ವೇದಿಕೆಗೆ ಬರಬೇಕು, ಅವರನ್ನು ಸುಬ್ರಹ್ಮಣ್ಯ ಎಚ್ ಎಸ್ ಕರ್ಕೊಂಡು ಬರಬೇಕು. ಸುಮಂತ್ ಕುಮಾರ್ ಅವರು ಅವರನ್ನು ಗೌರವಿಸ್ತಾರೆ. ಬಾಲಕೃಷ್ಣ ಉಡುಪಿಯವರು ಅವ್ರ ಕಲಾವಿದರುಗಳನ್ನ ಚಿತ್ರ ಬಿಡಿಸ್ತಾ ಇದ್ದಾರೆ. ಸುಮಂತ್ ಕುಮಾರ್ ವೇದಿಕೆ ಬಂದು ಅವರನ್ನು ಗೌರವಿಸಬೇಕು. ಆ ಚಿತ್ರವನ್ನು ತೋರಿಸಿ.
ರಾಧಾಕೃಷ್ಣ ಕಲ್ಚರ್ ಅಂತ. ಚಿತ್ರ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಸುಮ್ಮನೆ ಹವ್ಯಾಸ ಬಿಡಿಸ್ತಾ ಇದ್ದೇನೆ, ದಯವಿಟ್ಟು ತಪ್ಪಾಗಿದೆ ಕ್ಷಮಿಸ್ಬೇಕಲ್ರು. ಇದು ಕಲ್ಪನೆಯಿಂದ ಬಿಡಿಸಿದ್ದು, ವೃದ್ಧ ಬ್ರಾಹ್ಮಣ ಹಾಗೂ ಅಂಬೆದ್ದು ಚಿತ್ರ ಕಲ್ಪನೆಯಿಂದ ಬಿಡಿಸಿದ್ದು. ಇದು ಮದ್ದಳೆಗಾರರ ಚಿತ್ರ. ಇದು ಇನ್ನೊಬ್ರು ಮದ್ದಳೆಗಾರ. ವಾಸುದೇವರಂಗಭಟ್ ಶ್ರೀ ವಾಸುದೇವರಂಗಭಟ್ ಚಿತ್ರಂ ಕುಮಾರ ಮೂರು ವ್ಯಕ್ತಿಗಳು ಒಟ್ಟಾಗಿ ಮಾತಾಡ್ತಾ ಇರುವಂತಹ ಚಿತ್ರ. Thank you.